ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ವಿಶೇಷ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಚಂದ್ರನಿಂದಾಗಿ ಸಮೃದ್ಧಿಯ ಫಲ ಅದರಲ್ಲೂ ಈ ವಸ್ತ್ರ ವ್ಯಾಪಾರದಲ್ಲಿ ಧಾನ್ಯ ಮತ್ತು ಮುಖ್ಯವಾಗಿ ಈ ರಸ ಪದಾರ್ಥಗಳು ಹೋಟೆಲ್ ಇಂಡಸ್ಟ್ರಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಿಗೆ ತುಂಬ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಎದುರಾಗುತ್ತೆ ಈ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು ಬರುತ್ತೆ ಅಂಥದ್ದನ್ನು ಸೂಚಿಸ್ತಾ ಇದೆ ಈಗ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂದ್ರೆ ಅದು ತೊಡಕು ಅಥವಾ ಇನ್ನೇನು ಮುಂದೂಡು ಮುಂದೂಡೋದು ಈ ರೀತಿಯ ಒಂದು ಲಕ್ಷಣ ಕೂಡ ಇದೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಅದನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಒಂದು ಕ್ಲೇಶ ಒಂದು ಒಂದು ಕಡೆ ಮನಸ್ಸಿಗೆ ನೋವು ಮಾ ಆಗುವಂತಹ ಘಟನೆ ನಡೆಯುತ್ತೆ ಅದು ಮಾನ್ಯತೆ ನಿಮ್ಮ ಘನತೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಹೀಗಾಗಿ ಸ್ವಲ್ಪ ಅವಮಾನ ಈ ಥರದ್ದು ಒಂದು ರೀತಿಯ ಒಂದು ಒಂದು ಸಣ್ಣ ಲಕ್ಷಣ ಇದೆ ಸ್ವಲ್ಪ ಜಾಗ್ರತೆ ಬೇಕು ಇದಕ್ಕೇನು ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ತುಂಬ ತುಂಬ ಅನುಕೂಲ ಆಗುತ್ತೆ ಇನ್ನು ಧನುಸ್ ರಾಶಿ ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗುವ ಲಕ್ಷಣ ಕೂಡ ಇದೆ ಜೊತೆಗೆ ಮಕ್ಕಳ ಸಹಾಯ ಚೆನ್ನಾಗಿರುತ್ತದೆ ಮನಸ್ಸು ನಿರಾಳವಾಗಿರ್ತದೆ ಆದರೆ ಒಂದು ವಿಚಾರ ವ್ಯಾಪಾರಿಗಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಕುಂಠಿತವಾಗುತ್ತೆ ವ್ಯಾಪಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದನ್ನು ಸೂಚಿಸ್ತಾ ಇದೆ ಇದಕ್ಕೆ ನೀವು ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ದಾನ ಮಾಡಿದರೆ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ಧಾನ್ಯ ದಾನ ಮಾಡಿ ವ್ಯಾಪಾರಕ್ಕೆ ಹೋಗುವುದು ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಆರೋಗ್ಯ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಅದನ್ನು ಸೂಚಿಸ್ತಾ ಇದೆ ಸಂಗಾತಿಯಿಂದಾಗಿ ಒಂದಷ್ಟು ಹಣ ನಷ್ಟ ಅದನ್ನು ಸೂಚಿಸ್ತಾ ಇದೆ ಬೈಕೊಂಡು ನಷ್ಟ ಮಾಡ್ಕೋಬೇಡಿ ಅವ್ರು ಏನು ಆರೋಗ್ಯ ದೃಷ್ಟಿಯೋ ಮತ್ತೊಂದು ಗಮನಿಸಿ ಜೊತೆಗೆ ಸ್ವಲ್ಪ ಸಾಲ ಬಾಧೆ ಕೂಡ ಈ ದಿವಸ ನಿಮಗೆ ತೊಡಕಾಗುತ್ತೆ ಮುಳುವಾಗುತ್ತೆ ಅದರ ಬಗ್ಗೆ ಎಚ್ಚರಿಕೆ ಬೇಕು ವೃತ್ತಿಯಲ್ಲೂ ನಿಮಗೆ ಸ್ವಲ್ಪ ಪರಿಶ್ರಮ ಇದೆ ಇದು ಸ್ವಲ್ಪ ಸಾಮಾನ್ಯವಾಗಿದೆ ಈ ದಿವಸ ಲಲಿತಾ ಸಹಸ್ರಾಮ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿ ದಿವಸ ವೃತ್ತಿಯಲ್ಲಿ ಲಾಭ ಇದೆ ಲಾಭ ಕಾಣಬಹುದು ಕೆಲಸದಲ್ಲಿ ಒಂದು ಪ್ರಶಂಸೆಯು ಸಿಗ್ತಕ್ಕಂಥದ್ದು ಅದು ಲಾಭವೇ ಆಗಿಬಿಡುತ್ತೆ ಅಂತ ಹಾಗೆ ಚೆನ್ನಾಗಿದೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ವ್ಯಾಪಾರಗಳಿಗೆ ಅನುಕೂಲಕರವಾಗಿದೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಏರ್ಪಾಡಾಗುತ್ತೆ ಮತ್ತು ಈ ಈ ದಿವಸ ಸಭೆಗಳಲ್ಲಿ ನೀವು ತೆಗೆದುಕೊಳ್ಳೋ ನಿರ್ಣಯ ಅಷ್ಟೇನು ಏನು ವಿಶೇಷವಾಗಿರೋದಿಲ್ಲ ಹೀಗಾಗಿ ಇನ್ನೊಬ್ಬರ ಸಲಹೆ ತಗೊಳ್ಳೋದು ಬಹಳ ಒಳ್ಳೆಯದು ಈ ದಿವಸ ಪ್ರಾರ್ಥನೆಗೆ ದಿವಸ ನೋಡಿ ಬುದ್ಧಿಸ್ಥಾನ ಅನಾನುಕೂಲವಾಗಿದ್ದಾಗ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತ ಸ್ಯೈ ನಮಸ್ತ ಸೈ ನಮನೋಹ ಈ ಮಂತ್ರವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಮಾನ್ಯತೆ ಸ್ಥಾನಮಾನ ಭದ್ರತೆ ಇದೆಯಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ದೈವ ಚಿಂತನೆಗೆ ಅವಕಾಶ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಕಾಣ್ತಾ ಇದೆ ಮಕ್ಕಳಿಂದ ಸಹಾಯ ಕಾಣ್ತಾ ಇದೆ ಆದರೆ ಬಂಧು ಮತ್ತು ಮಿತ್ರರ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಪ್ರಯಾಣ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಈ ಇಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ಇದ್ದರೆ ಭಾಳ ಭಾಳ ಒಳ್ಳೆಯದು ಈ ದಿವಸ ನೀವು ಕೂಡ ವಿಷ್ಣು ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿದ್ರೆ ಆ ತೀರ್ಥವನ್ನು ಸೇವನೆ ಮಾಡಿದರೆ ಭಾಳ ಒಳ್ಳೆಯದು ಅದು ತೊಡಕನ್ನು ಬಿಡಿಸ್ಕೊಡತ್ತೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಸುಮುಖಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅದು ಎಲ್ಲ ರೀತಿಯ ನಮ್ಮ ದೃಷ್ಟಿಕೋನ ನಾವು ಯೋಚನೆ ಮಾಡೋದು ಮಾತಾಡೋದು ಇವೆಲ್ಲವನ್ನ ಸರಿಪಡಿಸುತ್ತೆ ಸರಿ ಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್